Assalamu alaikum, namaste beautiful people, welcome to our channel 360 fun and knowledge. ಸ್ನೇಹಿತರೆ, ನಾವು ಇವತ್ತು ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಬಂದಿದ್ದೇವೆ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಅದ್ಭುತ ಅನುಭವ ಮತ್ತು ಜ್ಞಾನವನ್ನ ನೀಡುತ್ತದೆ. ನಡೆಯಿರಿ, ಶುರು ಮಾಡೋಣ. ಐಸ್ ಹೋಟೆಲ್ ಅಂದರೆ ಮಂಜುಗಡ್ಡೆ ಹೋಟೆಲ್ ಬಗ್ಗೆ ಕೇಳಿದ್ದೀರಾ ಸ್ನೇಹಿತರೆ? ಇಲ್ವಾ? ಐಸ್ ಹೋಟೆಲ್ ಇದೆ ಸ್ನೇಹಿತರೆ, ಇದು ಅಚ್ಚರಿಯಾದರೂ ನಿಜ. ಐಸ್ ಹೋಟೆಲ್ ಇದು ಸ್ವೀಡನ್ ದೇಶದ ಒಂದು ಪುಟ್ಟ ಗ್ರಾಮ ಜಕಾಸ್ ಜರ್ವಿಯಲ್ಲಿದೆ. ಇದು ಮೂಲತಃ ಟಾರ್ನ್ ಎಂಬ ನದಿಯ ದಡದ ಮೇಲಿದ್ದು, ನದಿಯು ಮಂಜುಗಡ್ಡೆಯಾದಾಗ ಡಿಸೆಂಬರ್ನಲ್ಲಿ ಪ್ರಾರಂಭಗೊಂಡು ಏಪ್ರಿಲ್ವರೆಗೆ ಇಲ್ಲಿ ನಾವು ಹೋಟೆಲ್ನ ಅನುಭವವನ್ನು ಪಡೆಯಬಹುದು. ಈ ಜಗತ್ತಿನಲ್ಲಿ ಮಾನವ ನಿರ್ಮಿಸಿದ ಸಾಕಷ್ಟು ಅಚ್ಚರಿಗಳಿವೆ, ಸಾಕಷ್ಟು ಅದ್ಭುತಗಳಿವೆ. ಅದರಲ್ಲಿ ಈ ಐಸ್ ಹೋಟೆಲ್ ಕೂಡ ಒಂದು ಸ್ನೇಹಿತರೆ. ನೀವು ಐಸ್ ಕರಗುವುದನ್ನು ನೋಡಿರಬಹುದು, ಆದರೆ ಹೋಟೆಲ್ ಕರಗುವುದನ್ನು ನೋಡಿರಲಿಕ್ಕಿಲ್ಲ. ನಡೆಯಿರಿ, ನಾವು ನಿಮಗೆ ತೋರಿಸ್ತೀವಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದೇ ವಿಡಿಯೋ ಸ್ನೇಹಿತರೆ, ಇದೇ ಐಸ್ ಹೋಟೆಲ್. ಇದರ ಮಹತ್ವ ಏನು ಅಂದರೆ, ಇಲ್ಲಿ ಅದ್ಭುತ ಕಲಾಕೃತಿಗಳಿವೆ. ಇದೇ ಸಾಕಷ್ಟು ಜನರನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಮತ್ತು ಈ ಹೋಟೆಲ್ ಡಿಸೆಂಬರ್ನಲ್ಲಿ ನಿರ್ಮಾಣ ಮಾಡಲಾಗುತ್ತದೆ, ಏಪ್ರಿಲ್ನಲ್ಲಿ ಕರಗಿ ಹೋಗುತ್ತದೆ. ಕರಗಿ ಹೋದ ನಂತರ ಮತ್ತೆ ಇದನ್ನು ಪುನಃ ಹೊಸ ಆಕೃತಿಯಲ್ಲಿ ನಿರ್ಮಾಣ ಮಾಡಲಾಗುತ್ತದೆ. ಈ ಐಸ್ ಹೋಟೆಲನ್ನು 13 ದೇಶದ 15 ಅದ್ಭುತ ಮತ್ತು ವಿಶಿಷ್ಟ ಕಲಾಕಾರರು ನಿರ್ಮಾಣ ಮಾಡ್ತಾರೆ. ಈ ಹೋಟೆಲ್ನಲ್ಲಿ ಅದ್ಭುತ ಕಲಾಕೃತಿಗಳು ಇರುವುದರಿಂದ ಅದರ ಮಜವನ್ನು ಸವಿಯಲು ಸಾಕಷ್ಟು ಜನರು ಇಲ್ಲಿಗೆ ಬರುತ್ತಾರೆ. ಈ ಹೋಟೆಲ್ನ ಬಗ್ಗೆ ಇನ್ನೂ ಹೇಳ್ತಾ ಹೋದರೆ, ಈ ಹೋಟೆಲ್ನಲ್ಲಿ ನೀವು ಬಂದು ಮದುವೆನೂ ಕೂಡ ಮಾಡಿಕೊಳ್ಬೋದು ಸ್ನೇಹಿತರೆ. ಅಂದರೆ ಮದುವೆಗೂ ಕೂಡ ಇಲ್ಲಿ ಅವಕಾಶ ಇದೆ, ಮತ್ತು ಸ್ನೋ ಸಫಾರಿಯ ಮಜಾನು ಕೂಡ ಪಡೆಯಬಹುದು. ನಿಮಗೆ ಇನ್ನೂ ಹೇಳಬೇಕೆಂದರೆ, ಈ ಹೋಟೆಲ್ಗೆ ಹೋಗಲು 1 ವರ್ಷದಿಂದಲೇ ಬುಕ್ಕಿಂಗ್ ಮಾಡಲು ಪ್ರಾರಂಭಿಸ್ತಾರೆ. ಏಕೆಂದರೆ ಸಾಕಷ್ಟು ಜನ ಇಲ್ಲಿಗೆ ಬಂದು ಅನುಭವ ಪಡೆಯಲು ತುದಿಗಾಲ ಮೇಲೆ ನಿಂತಿರ್ತಾರೆ. ಈ ಹೋಟೆಲ್ ಬಗ್ಗೆ ಇನ್ನೂ ಹೇಳ್ತಾ ಹೋದರೆ, ಈ ಹೋಟೆಲ್ನ ಟೆಂಪ್ರೇಚರ್ -40 ಡಿಗ್ರಿ. ಹೌದು ಸ್ನೇಹಿತರೆ, ಈ ಹೋಟೆಲ್ನ ಟೆಂಪ್ರೇಚರ್ -40 ಡಿಗ್ರಿ ಇರುತ್ತದೆ. ಮತ್ತು ಈ ಹೋಟೆಲ್ನಲ್ಲಿ 5 ಬಾರ್ಗಳಿದ್ದು 100 ರೂಮ್ಗಳಿವೆ. ಜೊತೆ ಜೊತೆಗೆ ನೀವು ಜಿಮ್ನ ಕೂಡ ಅನುಭವವನ್ನು ಕೂಡ ಪಡೆಯಬಹುದು. ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ಬೋದು ಸ್ನೇಹಿತರೆ, ನಾವು ಈ ಹೋಟೆಲ್ಗೆ ಹೋಗಬೇಕು, ನಾವು ಈ ಹೋಟೆಲ್ನಲ್ಲಿ ಒಂದು ರಾತ್ರಿ ಕಳಿಬೇಕು, ಎಷ್ಟು ಹಣ ಖರ್ಚಾಗಬಹುದು ಅಂತೇಳಿ ನೋಡ್ತಾ ಹೋದರೆ, ಎಂಟ್ರಿ ಟಿಕೆಟ್ಗಳ ಬೆಲೆ ನೋಡ್ತಾ ಹೋದರೆ, ಒಂದು ರಾತ್ರಿ ಇಲ್ಲಿ ಕಳೆಯಲು ಸಾಮಾನ್ಯವಾದ ರೂಮ್ಗಳಾದರೆ 40,000 ರೂಪಾಯಿ, ಇನ್ನು ಅದ್ಭುತ ಕಲಾಕೃತಿಗಳ ಸೌಂದರ್ಯವನ್ನು ಅನುಭವಿಸಬೇಕಾದರೆ 50,000 ರೂಪಾಯಿಗಳನ್ನು ಒಂದು ರೂಮ್ಗೆ ನೀಡಬೇಕಾಗುತ್ತದೆ. ಇನ್ನು ನೀವು ಚಳಿಯಲ್ಲಿ ಬೆಚ್ಚನೆಯ ಅನುಭವ ಕೂಡ ಪಡೆಯಬಹುದು ಸ್ನೇಹಿತರೆ. ಹೌದು, ಹೇಗಂತೀರಾ? ಇಲ್ಲಿ ಬೆಚ್ಚನೆಯ ರೂಮ್ಗಳನ್ನು ಕೂಡ ಸಿದ್ಧ ಮಾಡಲಾಗುತ್ತದೆ. ನಿಮಗೆ ಅತಿ ಚಳಿಯ ಅನುಭವವಾದರೆ ಈ ಬೆಚ್ಚನೆಯ ರೂಮ್ಗಳನ್ನು ಬುಕ್ ಮಾಡಬಹುದು. ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ, ಈ ಐಸ್ ಹೋಟೆಲ್ ಪ್ರತಿ ವರ್ಷ ಕರಗುತ್ತದೆ, ಅಂದರೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಕರಗುತ್ತದೆ. ಇದನ್ನು ಪ್ರತಿ ವರ್ಷ ಪುನರ್ನಿರ್ಮಾಣ ಮಾಡಲಾಗುತ್ತದೆ ಎಂದು ಇದರ ಮಾಲೀಕ ಬರ್ಕ್ವಿಸ್ಟ್ ಹೇಳುತ್ತಾರೆ. ಅದು ಏನೇ ಇರಲಿ ಸ್ನೇಹಿತರೆ, ಇದೊಂದು ಅದ್ಭುತ ಅಲ್ವಾ? ಸೊ ಈ ಚಿಕ್ಕ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ ಶುಭ ದಿನ.